ಶಾಮಣ್ಣ ಕಾದಂಬರಿ ಅಂತ. ಹೀಗೆ ನಾನು ಇನ್ನೊಬ್ಬರು ಕೇಳಿದರು, ಒಬ್ಬರು ಯಾರೋ ಕತೆ ಬರೀತಕ್ಕಂಥ ಸಂದರ್ಭದಲ್ಲಿ, ರೇ ಈ ಕಾದಂಬರಿ ಬರೆದ ಸುಳ್ಳುವಲ್ಲ ಕಣ್ರಿ ಅಂದರು. ರೇ ಏನ್ರಿ ಬೆಟ್ಟು ಕಾದಂಬರಿ ಬರಿತೀನಿ ಕಣ್ರಿ ಅಂತದನ್ನು ಬರೀ ನೋಡೋಣ. ನಾನು 8 ದಿನದಲ್ಲಿ ಕಾದಂಬರಿ ಬರಿತೀನಿ, ಮಲ್ಲೇಪುರಂ ವೆಂಕಟೇಶ್ ಕಾದಂಬರಿ ಬರೆಯೋಕ್ಕಾಗಲ್ಲ ಅಂದ. ನಾನು 8 ದಿನದಲ್ಲಿ ಕಾದಂಬರಿ ಬರಿತೀನಿ, ಆ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುತ್ತೆ ಅಂತ ಕರಾರು ಮಾಡಿ ನಾನು ಕಾದಂಬರಿ ಬರೆದೆ. ಅದನ್ನ ಎಲ್ಲರಿಗೂ ಕೇಳಿದೆ ಪ್ರಕಟಿಸ್ರಿ ಅಂತ. ರೇ ಕುಮ್ ವೀರಭದ್ರಪ್ಪ ಅಂತ ಇಟ್ರಿ, ಯಾರೂ ಓದಲ್ಲ. ಸಾಯಿಸುತ್ತೆ, ಅಜ್ಞಾನ ಸುತೆ, ಈ ಥರ ಒಂದು ಹೆಸರು ಇಟ್ಟಿರಬೇಕು ಅಂತಂದು. ಭಾಳ ಆಕರ್ಷಕವಾಗಿರ್ಬೇಕು ಹೆಸರು. ಕುಮ್ ವೀರಭದ್ರಪ್ಪ ಅಂತ ಏನೈತ್ರಿ, ಅದರಲ್ಲಿ ಏನಂತ ಓದ್ತಾರ್ರಿ ಹೆಸರು? ಹೆಸರು ಚೆನ್ನಾಗಿರಬೇಕು. ಭಾರತೀ ಸುತ, ಕರ್ನಾಟಕ ಸುತ ಅಂತ ಇಟ್ಕೊಳ್ಳಿ, ಆ ಥರ ಬರೀರಿ. ನಾನು ಹೇಳಿದೆ, ಅಲ್ಲ ಸ್ವಾಮಿ ಪ್ರಕಟಿಸಿರಿ ಪ್ರಕಟಿಸಿರಿ, ನೀವತ್ತು ಕಾದಂಬರಿಯನ್ನು ಈ ಥರ ಹೆಸರಿಟ್ಕೊಳ್ರಿ ಅಂತ ಹೇಳ್ತೀರಿ, ಆಮೇಲೆ ನೀವು ಲಿಂಗ ಬದಲಾವಣೆ ಮಾಡ್ಕೊಳ್ರಿ ಅಂತ ಹೇಳ್ಬೋದು ಅಂತ ಹೇಳಿ ಅದನ್ನು ಕೊಟ್ಟೆ. ಆಮೇಲೆ ಸ್ವಂತ ಖರ್ಚಿಟ್ಕೊಂಡು ನಾನು ಪ್ರಿಂಟ್ ಮಾಡಿದೆ. ಅಲ್ಲಿ ಯಾರೋ ಹೇಳ್ತಾ ಇದ್ರು ನಮ್ಮ ಮಾಬಲೇಶ್ವರ ಕಾಲೇಜ್ ಪಂಡಿತರಾಜನ ಮನೆ ಹತ್ರ, ಅರೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಅನೌನ್ಸ್ ಆಗಿದ್ದಾವೆ. ನಾನು ಅಲ್ಲಿಂದ ಹೇಳಿದೆ, ಒಂದು 6 ಅಡಿ ದೂರದಿಂದ, ಅದರಲ್ಲಿ ಕಪ್ಪು ಕುಮ್ಮಿರ್ಭದ್ರಪ್ಪ ಅಂತ ಇದೆ ನೋಡಂತ. ಅದರಲ್ಲಿ ಇತ್ತದು ಕುಮ್ಮಿರ್ಭದ್ರಪ್ಪ ಅಂತ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರೆಲ್ಲ ಇದು ಮೊದಲನೇ ಕಾದಂಬರಿ ಅಂದರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕನ್ನಡಪ್ರಭದಲ್ಲಿ ಇದು 10 ಸಾರಿ ಓದಬಹುದಾದಂಥ ಕಾದಂಬರಿ. ಈಗೆಲ್ಲ ವಿಮರ್ಶೆ ಬಂತು, ಅರೇ ನೀನು ಹೋಗಿ ಏನೋ ಲಾಬಿ ಮಾಡಿದಂಗಿದೆ ಬೆಂಗಳೂರಿಗೆ ಹೋಗಿ ಅಂತ ನಮ್ಮ ಸ್ನೇಹಿತರು ತಗೊಂಡ್ರಣ್ಣ ರಾಜೇಂದ್ರಣ್ಣ. ನಾನು ಹೇಳಿದೆ ಅದೇ ಅವರ ಸೀಮೆ ಲಾಬಿ ಕಣಪ್ಪ ಚೆನ್ನಾಗಿ ಬರೆದ್ರೂ ಬರುತ್ತೆ ಅಲ್ವಾ, ಚೆನ್ನಾಗಿ ಬರೀಲಿಲ್ಲ ಅಂದರೆ ಅವಾಗ ಬರಲ್ಲ. ಅರಮನೆ ಬರೆದೆ, 15 ವರ್ಷ ಬರೆದೆ, ಬರೆದು ಹರಿಯೋದು ಬರೆಯೋದು ಹರಿಯೋದು ಮಾಡಿದೆ. ಸುಮಾರು 32,000 ಪೇಜ್ಗಳನ್ನು ಬರೆದು ಹರಿದಿರ್ಬೋದು. ನಾನು ಬರೆದೆ ಮತ್ತು ಪ್ರಯೋಗ ಮಾಡ್ಕೊಂತ ಹೋದೆ. ಆಮೇಲೆ ನನ್ನನ್ನು ಕಟುವಾಗಿ ವಿಮರ್ಶಿಸಿದಂಥ ಒಬ್ಬ ವಿಮರ್ಶಕರಿಂದ ಇದನ್ನು ನನ್ನ ಭಾಳ ನನ್ನ ಶಾಮಣ್ಣ ಕಾದಂಬರಿಯನ್ನು ಅವರು ಕಟುವಾಗಿ ವಿಮರ್ಶಿಸಿದ್ರು. ಅವರು ನಾನು ಅವರನ್ನು SC ಸಿ ರಾಮಚಂದ್ರನ್ ಅವ್ರು ತೋರಿಸಿದೆ, ಮತ್ತೆ ರೀಟ್ ಮಾಡಿದೆ, 1200 ಪುಟ ಇತ್ತು. ಆಮೇಲೆ ಕೈಯರ್ ಅಂತ ಒಂದು ಮಲಯಾಳಂ ಕಾದಂಬರಿ ಇದೆ, ಕೈಯರ್, ಅದು ಇಷ್ಟಪ್ಪ ಇದೆ. ದಾಸ್ತವಸ್ಕಿದು ವಾರ್ ಆ್ಯಂಡ್ ಪೀಸ್ ಇಷ್ಟಪ್ಪ ಇದೆ. ಅನ್ನ ಕರೇನೇನು ಇಷ್ಟಪ್ಪ ಇದೆ, ನಾನು ದೊಡ್ಡದು ಅಷ್ಟು ಬರೀಬೇಕು ಅಂತ ಬರೆದೆ. ಇಲ್ಲ ರಿರೈಟ್ ಮಾಡು ರಿರೈಟ್ ಮಾಡಂದು, ಮತ್ತೆ ಮತ್ತೆ ರಿರೈಟ್ ಮಾಡಿಸಿದಂಥ ಆ ಪಾತ್ರಗಳು, ಅದರೊಳಗಿರ್ತಕ್ಕಂಥ ಪಾತ್ರಗಳು ನನ್ನೊಳಗೆ ಬಂದು ನನ್ನ ಬಡಿದು ಎಬ್ಬಿಸಿ, ರೇ ಇನ್ನೂ ಮಲ್ಲಿಗೆಯಲ್ಲ ಬಾ ಕಮಾನ್ ಬರೆಯಕ್ಕೆ ಬಾರ, ನನ್ನ ಪಾತ್ರವನ್ನು ಸೃಷ್ಟಿಸು ಅಂತ ಚಿನ್ನ ಸಾನಿ ನನ್ನ ಪಾತ್ರವನ್ನು ರಾತ್ರಿ 12 ಗಂಟೆಗೆ ಬರೆದೆ ನಾನು. ಹೀಗೆ ಮತ್ತೆ ಮತ್ತೆ ಬರೆಸಿದಂಥ ಕಾದಂಬರಿ 800 ಪುಟ ಆದಾಗ ಮತ್ತೆ CN ರಾಮಚಂದ್ರ ಹೇಳಿದರು, ನೋ 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 ಇನ್ನು ಮತ್ತೆ ರೀಟ್ ಮಾಡು ಅಂತ ಹೇಳಿದರು. ಕಣ್ಣ ನೀರು ಬಂತು, ಏನು ಸರ್ ಇದು ಎಂಥ ಅನ್ಯಾಯ. ಅವ್ರ ಪತ್ನಿ ಸರಸ್ವತಿ ಅಮ್ಮನವರು, ರೇ ಪಾಪ ಬಿಡ್ರಿ ಹೂವನ್ನು ಬಿಡ್ರಿ, ಇಲ್ಲ ಇಲ್ಲ ಇದು ಅತ್ಯುತ್ತಮ ಕಾದಂಬರಿ ಬರೆಯೋ ಶಕ್ತಿ ಇರೋದ್ರಿಂದ ಹೇಳ್ತಾ ಇದ್ದೇನೆ, ಮತ್ತೆ ರೇಟ್ ಮಾಡಬೇಕು. ಮತ್ತೆ 550 ಪುಟಕ್ಕೆ ಅದನ್ನು ರೇಟ್ ಮಾಡಿದೆ. ಮತ್ತೆ 1 ವರ್ಷದ ಅವಧಿಯಲ್ಲಿ ಸಾಹಿತ್ಯ ಬಿಡುಗಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ನನ್ನ ಮಗ MBA ಸೇರ್ತೀನಿ ಅಂತ ಹೇಳ್ದ. ರೇ ಮಗ ಇದಕ್ಕೆ 2008 ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುತ್ತೆ, ಪಬ್ಲಿಕ್ನಲ್ಲಿ ಮೀಟಿಂಗ್ನಲ್ಲಿ ಅಷ್ಟು ಚೆನ್ನಾಗಿ ಬರೆದಿನಿ ನಾನು, ಇದಕ್ಕೆ ಅವಾರ್ಡ್ ಬರುತ್ತೆ, ನೀನು ಫೀಸು ಕಟ್ಟಕ್ಕೆ ಬರ್ತದೆ ಅಂತ ನಾನು ಮಗನಿಗೆ ಆಶ್ವಾಸನೆ ನೀಡಿದಂಥ ಲೇಖಕ.